ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಈ ದಿನ ವಿಶೇಷವಾಗಿ ನಿಮ್ಮ ಕನಸುಗಳ ಚಿತ್ತಾರದ ಕನಸುಗಳ ಹಾಗೆ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂಥ ದಿವ್ಯತೆ ಇರತಕ್ಕಂಥ ಪ್ರಭಾವಶಾಲಿ ಇರತಕ್ಕಂಥ ಮಂತ್ರವನ್ನು ತಿಳಿಸ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಕನಸುಗಳು ಕಾಣೋದು ತಪ್ಪಲ್ಲ, ಆ ಕನಸುಗಳು ನಿಜ ಜೀವನದಲ್ಲಿ ನನಸಾಗಬೇಕು. ಅಂದರೆ ಒಳ್ಳೆಯ ಕನಸುಗಳು ನಿಜ ಜೀವನದಲ್ಲಿ ನನಸಾಗಿ ನೀವು ಕಂಡಂತಹ ಕನಸುಗಳು ಅದು ಭೌತಿಕವಾಗಿ ಅಭಿವ್ಯಕ್ತ ಆಗಬೇಕು. ಆ ಒಂದು ಸಾಧನೆಯ ನಿಟ್ಟಿನಲ್ಲಿ ತಾವು ಮುಂದೆ ಹೋಗಬೇಕು. ಬಹಳಷ್ಟು ಮಂದಿಗೆ ಬಹಳಷ್ಟು ಕನಸು. ನೋಡಿ, ಇರೋರಿಗೆ ಮತ್ತಷ್ಟು ದುಡಿಬೇಕೆಂಬತಕ್ಕಂಥ ಕನಸು, ಇನ್ನಷ್ಟು ಆಸ್ತಿ ಮಾಡಬೇಕಂತ ಕನಸು, ಇಲ್ಲದೇ ಇರೋರಿಗೆ ಒಂದು ಮನೆ ಇದ್ದರೆ ಸಾಕು ಅನ್ನೋ ಒಂದು ಕನಸು, ಬಾಡಿಗೆ ಮನೆಯಲ್ಲಿ ಇರ್ತಾನೆ ಒಂದು ಸ್ವಂತ ಮನೆ ಕಟ್ಕೊಂಡ್ರೆ ಸಾಕಪ್ಪ, ಯಾವುದೋ ಒಂದು ಓದಿರ್ತಾನೆ ಒಂದು ಒಳ್ಳೆ ಕೆಲಸ ಬಂದರೆ ಸಾಕು, ಅಥವಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಇನ್ನೊಂದು ಎರಡು ಮೂರು ಅಂಗಡಿಗಳನ್ನು ಮಾಡಬೇಕು ಅಂತ ಒಂದು ಕನಸು, ಒಂದು ಒಳ್ಳೆ ಹುಡುಗಿಗೆ ಲಗ್ನ ಆಗಬೇಕು ಅನ್ನೋ ಕನಸು. ಕನಸುಗಳಿಗೆ ಮಿತಿ ಇಲ್ಲ, ಆಸೆಗಳಿಗೂ ಸಹ ಮಿತಿ ಇಲ್ಲ. ನೀವೇನು ಪಟ್ಟಂತಹ ಆಸೆಗಳು ಕನಸುಗಳು ಅದು ಸಾಕಾರಗೊಳ್ಳಲಿಕ್ಕೆ ಬೇಕಾಗಿರತಕ್ಕಂಥದ್ದು ಶ್ರಮ, ಅದರ ಹಿಂದೆ ಬೀಳಬೇಕು, ಅದನ್ನು ನಿಮ್ಮದಾಗಿ ಪಡೆದುಕೊಡಬೇಕು. ಹಿಂದೆ ಬೀಳ್ತೀರಾ, ಪ್ರತಿಭೆ ಇದೆ ಬಹಳಷ್ಟು, ಅದರ ಬಗ್ಗೆ ಶ್ರಮ ವಹಿಸ್ತೀರಾ, ಆದರೂ ಕೂಡ ನಿಮ್ಮ ಕನಸು ಕನಸಾಗಿಯೇ ಉಳಿದಿರುತ್ತೆ, ಆ ಕನಸು ನನಸಾಗದೇ ಇರತಕ್ಕಂಥ ಸಾಧ್ಯತೆ ಇರ್ತದೆ. ಬೆಂಗಳೂರಿಗೆ ಬಂದಿದ್ದೀವಿ ಸ್ವಾಮಿ, ಬಂದು 20 ವರ್ಷ ಆಯಿತು, ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಒಂದು ಮನೆ ಕಟ್ಟಲಿಕ್ಕೆ ನಮ್ಮ ಕೈಯಲ್ಲಾಗಿಲ್ಲ, ಏನೇನು ದುಡ್ಡು ಉಳಿಸಲಿ, ಈ ಒಂದು ಸ್ಥಿತಿಗೋಸ್ಕರ ಬೆಂಗಳೂರಿಗೆ ಬರಬೇಕಾಗಿತ್ತಾ ನೀವು, ಅಥವಾ ಇದಕ್ಕೋಸ್ಕರ ಇಷ್ಟು 20 ವರ್ಷ ತಾವು ದುಡಿಮೆ ಮಾಡಬೇಕಾಗಿತ್ತಾ ಉಳಿತಾಯ ಇಲ್ಲದೆ? ಇಂತಹ ಒಂದು ಸ್ಥಿತಿಗತಿಗಳಲ್ಲೂ ಸಹ ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿಂದಲ್ಲಿಗೆ ದುಡಿಯೋದು, ಬಾಡಿಗೆ ಕಟ್ಟೋದು, ಮಕ್ಕಳು ಸ್ಕೂಲ್ಗೆ ಓದಿಸೋದು ಅಲ್ಲಿಗೆ ಆಗ್ತಾಯಿರುತ್ತೆ. ಯಾವಾಗ ಅವರು ಸ್ವಂತ ಮನೆಗೆ ಹೋಗಬೇಕು, ಯಾವಾಗ ಅವರು ಕೆಲಸ ತಗೊಳ್ಬೇಕು, ಯಾವಾಗ ಅವರು ಜೀವನವನ್ನು ಸ್ವಚ್ಛಂದವಾಗಿ 4 ಜನರ ಕಾರು ಬೈಕು ಗಾಡಿಯಲ್ಲಿ ಓಡಾಡಬೇಕು? ಯಾಕಂದರೆ ಉತ್ಪ್ರೇಕ್ಷೆಯಾಗಿ ಹೇಳೋದಲ್ಲ, ಮನುಷ್ಯನ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಬೆಟ್ಟದಷ್ಟಿರುತ್ತೆ. ತನ್ನ ಪಕ್ಕದಲ್ಲಿರ್ತಾನೆ ಅವನು ಗಾಡಿಯಲ್ಲಿ 2-ವೀಲರಲ್ಲಿ ಓಡಾಡ್ತಾ ಇರ್ತಾನೆ, ಇವನು ಬಸ್ಸಲ್ಲೇ ಓಡಾಡ, ಏನೋ ಒಂದು ಎಮರ್ಜೆನ್ಸಿ, ಒಂದು ಗಾಡಿ ಇರಲಿ ಅಂತಾಗಿ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾನೆ, ಆದರೂ ಕೂಡ ಗಾಡಿ ತೊಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಒಂದು ಫ್ಯಾಮಿಲಿ ಕರ್ಕೊಂಡು ಎಲ್ಲೋ ಒಂದು ಕಡೆ ಟೂರ್ಗೆ ಹೋಗ್ಬೋದು, ಮನೆ ದೇವ್ರಿಗೆ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಅದಕ್ಕೊಂದು ಬೇಕಾಗಿರ್ತಕ್ಕಂಥದ್ದು ಕಾರ್ ತೊಗೊಳ್ಬೇಕು, ಆ ಒಂದು ಸ್ಥಿತಿನೂ ಸಹ ತಲುಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾಡಿಗೆ ಕಟ್ಟದೆ ಕಟ್ಟ ಸಾಕಾಗಿದೆ, ಅದನ್ನೇ ಒಂದು ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಇರೋಣ, ಜೀವನ ಮಾಡೋಣ ಎಂಬತಕ್ಕಂಥ ಒಂದು ಮನೋಭಾವಕ್ಕೆ ಇರುತ್ತೆ, ಅದನ್ನು ಕೂಡ ಸಾಕಾರಗೊಳ್ಳೋದಿಲ್ಲ. ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು, ಅವರು ಒಂದು ಒಳ್ಳೆ ಸ್ಥಾನದಲ್ಲಿರಬೇಕೆಂಬುದಾಗಿ ಆಸೆ ಆಕಾಂಕ್ಷೆಗಳು ಇಟ್ಟಿರ್ತಾರೆ, ಆದರೆ ಆ ಮಕ್ಕಳು ದಾರಿ ತಪ್ಪಿ ಮಾಡೋ ಕೆಲಸ ಮಾಡದೆ ಏನೇನೋ ಮಾಡ್ಕೊಂಡು ಕುಂತಿರ್ತಾರೆ, ಇದು ಕೂಡ ಸಮಸ್ಯೆ. ಹಾಗೆ ಮನೆತನ ಒಂದು ಹೆಸರು ಪಡಿಬೇಕು, ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಬೇಕು, ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಆಗಬೇಕು, ಎಲ್ಲರೂ ಸಹ ನಿಮ್ಮನ್ನು ಬಹಳಷ್ಟು ಗೌರವಾಧಾರದಿಂದ ಕಾಣಬೇಕು. ಇವೆಲ್ಲ ಕನಸುಗಳು ಕನಸುಗಳಾಗೇ ಉಳಿದಿರ್ತವೆ, ಯಾಕಂದರೆ ನಿಮ್ಮ ಪರಿಶ್ರಮ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ದೈವ ಅದೃಷ್ಟ ಹಣೆ ಬರ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಮಾಡ್ಬೋದು, ಕಳಾಹೀನ ಮಾಡ್ಬೋದು, ದಾರಿ ತಪ್ಪಿಸ್ಬೋದು, ದುಃಖವನ್ನು ತರಿಸ್ಬೋದು. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕೆ ಶಿವನ ಒಂದು ಮಂತ್ರ ಸ್ವರೂಪ ಬಹಳಷ್ಟು ಉಪಯುಕ್ತಕರವಾಗಿದೆ. ಆ ಶಿವನ ಅನುಗ್ರಹ ಇದ್ದರೆ ಖಂಡಿತವಾಗಿ 2 ನಿಮಿಷದ ಕೆಲಸ ಒಳ್ಳೆಯದಾಗಲಿಕ್ಕೆ. ಭಗವಂತ ಕಂಡುಬಿಟ್ರೆ 2 ಸೆಕೆಂಡ್ ಬೇಡ, ಎಲ್ಲವೂ ಸಹ ಒಳ್ಳೆಯದಾಗ್ಬಿಡುತ್ತೆ, ಎಲ್ಲವೂ ಸಹ ದಾರಿ ಸಿಕ್ಬಿಡುತ್ತೆ. ಹಾಗೆ ಜೀವನ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಆ ಭಗವಂತನ ದಯೆ ಸಿಗಬೇಕಂದ್ರೆ ನಮಗೆ ಭಕ್ತಿ ಇರಲೇಬೇಕು. ಆ ಭಕ್ತಿಯ ಒಂದು ಸ್ವಾದ ಏನಿದೆ ಅಥವಾ ಅನುಷ್ಠಾನ ಏನಿದೆ, ಪ್ರಭೆ ಏನಿದೆ, ಅದನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಅದಕ್ಕೆ ಬೇಕಾಗಿರತಕ್ಕಂಥದ್ದು ನಂಬಿಕೆ, ಹಾಗೆ ಭಕ್ತಿಗೆ ಇರತಕ್ಕಂಥ ಶಕ್ತಿಯನ್ನು ನಾವು ನಂಬಬೇಕು, ಆ ಮಂತ್ರಕ್ಕಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ನಂಬಬೇಕಾಗ್ತದೆ. ಹಾಗಾಗಿ ಭಕ್ತಿಯಿಂದ ನಂಬಿಕೆಯಿಂದ ಈ ಮಂತ್ರವನ್ನು ಪಠನೆ ಮಾಡಿ. ಈ ಮಂತ್ರ ನಿಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಅವಶ್ಯಕತೆಗಳನ್ನು ತಂದುಕೊಡುತ್ತೆ, ನಿಮ್ಮಲ್ಲಿ ಒಂದು ಸುಪ್ತ ಮನಸ್ಥಿತಿಯನ್ನು ಜಾಗ್ರತೆ ಮಾಡುತ್ತೆ. ಹಾಗೆ ಕಡು ಕಷ್ಟಗಳು ಏನೇನು ಅನುಭವಿಸ್ತಾ ಇದ್ದೀರೋ ಅದನ್ನು ತಡೆದು ಅದೃಷ್ಟದ ಜೀವನವನ್ನು ಕೊಡಲಿಕ್ಕೆ, ಮತ್ತು ನಿಮ್ಮ ಕಾರ್ಯ ಅನುಷ್ಠಾನಗಳನ್ನು ಯಾವ ರೀತಿಯಲ್ಲಿ ತಾವು ಶ್ರಮ ಪಡ್ತಾ ಇದ್ದೀರೋ ಅದನ್ನು ಮತ್ತಷ್ಟು ಬೇಗ ಕೊಡ್ಬೋದು. ಹಾಗೆ
ಅದರಲ್ಲಿ ಲಾಭ ಪ್ರಮಾಣ ತರ್ಬೋದು. ಇಲ್ಲಿ ಶ್ರಮ ಅನ್ನೋದು ನಿಮ್ಮದು ಭಕ್ತಿಯ ಒಂದು ಏನು ಜ್ಯೋತಿ ಬೆಳಗ್ತೀರ, ಆ ಒಂದು ಜ್ಯೋತಿ ನಿಮ್ಮ ಜೀವನದಲ್ಲಿ ಪ್ರಭೆಯಾಗಿ ಆ ಕನಸನ್ನು ನನಸು ಮಾಡಲಿಕ್ಕೆ ಇದು ದಾರಿಯಾಗಿರುತ್ತೆ. ಅಂಥ ಒಂದು ಈ ಮಂತ್ರ ಸ್ವರೂಪ ಅಷ್ಟು ಪ್ರಭಾವಶಾಲಿಯಾಗಿದೆ. ಈ ಮಂತ್ರವನ್ನು ಯಾವುದೂ ನಿಯಮ ಬೇಡ, ತಮ್ಮ ಒಂದು ಇಚ್ಛಾನುಸಾರವಾಗಿ ಮಾಡಿಕೊಂಡೋಗಿ, ನಿಮ್ಮ ಮನಸ್ಥಿತಿಗೆ ಸಂತೋಷದಾಯಕವಾಗಿ ಮಾಡಿಕೊಂಡೋಗಿ. ಹಾಗೆ ನೀವು ಎಷ್ಟು ಬಾರಿನಾದರೂ ಹೇಳ್ಕೊಳ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆದರೆ ಈ ಮಂತ್ರವನ್ನು ಭಕ್ತಿಯಿಂದ, ಮನ ಇಚ್ಛೆಯಿಂದ, ಸಂಪೂರ್ಣವಾಗಿ ದೈವದಲ್ಲಿ ನಂಬಿಕೆ ಇಟ್ಟು ತಾವು ಮಾಡ್ತಾ ಹೋಗಿ, ಖಂಡಿತ ಇದರಿಂದ ಅತಿ ಶೀಘ್ರಾತಿಶೀಘ್ರ ನಿಮ್ಮ ಕನಸು ಸಾಕಾರಗೊಳ್ಳುತ್ತೆ ಎಂಬುದಾಗಿ ನಾನು ನಿಮಗೆ 100% ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಹಾಗಾಗಿ ನೋಡಿ, ಮಂತ್ರ ಸ್ವರೂಪ ಹೀಗಿದೆ. ಪ್ರಭು ಶಂಭೋ ದಿನಂ ವಿತಾಶರಣಂ ವಾಚ ಚರಣ್ಯುರ್ ಭವಾನ್ಯ ತಸ್ಮಾದ ವಿಷಂ ವಿಷಯ ಶ್ರೀವಿಷಃ ವೃತಾತ್ ಸಮುದ್ರಥ ಶ್ರದ್ಧಾ ವಿದುರ್ಮಪಿ ಬದಾಧರ ಮಮರ್ಮ ದಯಾ ದೃಷ್ಟಾಯ ಪಶ್ಯಾನ್ನಿಜ ತನಯ ಮಾಮೃತಿ ಕುರು ಶಿವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು. ಪ್ರಭು ಶಂಭೋ ದಿನಂ ವಿತಶರಣಂ ವಾಚ ಶರಣ್ಯೂರ್ ಭವಾನ್ಯ ತಸ್ಮಾದ ವಿಷಂ ವಿಷಯ ಶ್ರೀವಿಷಃ ವೃತಾತ್ ಸಮುದ್ರತ ಶ್ರದ್ಧಾ ವಿಧರ್ಮಪಿ ಬದಾಧರ ಮಮರ್ಮಮ ದಯಾದೃಷ್ಟಾಯ ಪಶ್ಯನ್ ನಿಜತನಯ ಮಾಮೃತಿ ಕುರು ಶಿವಾಹ. ಈ ಮಂತ್ರ ಸ್ವರೂಪವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿರ್ಮಲವಾದಂಥ ಒಂದು ಸ್ಥಿತಿಯಿಂದ ಹೇಳ್ಕೊಳ್ತಾ ಹೋಗಿ. ಖಂಡಿತ ಅದರಿಂದ ಶಿವಾನುಗ್ರಹ ಆಗುತ್ತೆ, ನಿಮ್ಮ ಕನಸುಗಳು ಈಡೇರುತ್ತೆ. ಏನು ನೀವು ಬಹಳಷ್ಟು ಚಿಂತನೆಗಳಲ್ಲಿದ್ದೀರ, ಇಷ್ಟು ವರ್ಷಗಳ ಕಾಲ ಬಹಳಷ್ಟು ಯೋಚನೆಯಲ್ಲಿದ್ದೀರ, ಅದೆಲ್ಲ ಬಗೆಹರಿದು ಖಂಡಿತ ಒಂದು ಒಳ್ಳೆಯ ಜೀವನ ಪ್ರಾಪ್ತಿಯಾಗುತ್ತೆ, ಕನಸು ನನಸಾಗುತ್ತೆ, ಜೀವನ ಸಮೃದ್ಧಿ ಆಗುತ್ತೆ, ಎಲ್ಲ ರೀತಿಯಾದಂತಹ ಕಡುಕಷ್ಟಗಳು ಕೂಡ ದೂರ ಆಗುತ್ತೆ ಎಂಬುದಾಗಿ ನಾನು ಖಚಿತವಾಗಿ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ಖಂಡಿತವಾಗಿ ನೇರವಾಗಿ ಬರೋರು ನಮ್ಮ ಕಚೇರಿ ಅಥವಾ ಮನೆ ಇದೆ, ಬಂದು ಭೇಟಿ ಆಗ್ಬೋದು. ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು, ಖಾತ್ರಿಪಡಿಸ್ಕೊಂಡು ಬನ್ನಿ. ಅಥವಾ ದೂರದಲ್ಲಿರ್ತೀರ, ಬರೋಕ್ಕೆ ಸಾಧ್ಯ ಆಗದಿರೋರು ಕರೆ ಮಾಡಿ ಸಮಾಲೋಚನೆ ಮಾಡಬಹುದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.